ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಕಪೋಕಲ್ಪಿತಂ ಸಿನಿಮಾ ಇಂದು ರಾಜ್ಯದ್ಯಂತ ಬಿಡುಗಡೆಗೊಂಡಿದೆ ಬಿಡುಗಡೆಗೊಂಡ ಮೊದಲ ದಿನವೇ ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿದೆ ಈ ಘಟನೆ ಆದಮೇಲೆ ನೀವು ಅಲ್ಲಿಗೆ ಏನಾದರೂ ಹೋಗಿದ್ರಾ ಏನು ನೋಡಿದ್ರಿ ಅಲ್ಲಿ ನೀವು ಗಾಯ್ಸ್ ಇವತ್ತು ಒಂದಿಸ ಅಷ್ಟೇ ನಾಳೆ ಇಲ್ಲಿಂದ ಹೋಗೋಣ ನಮ್ಮ ಪ್ಲಾನ್ ಪರ್ಫೆಕ್ಟ್ ಆಗಿ ಇತ್ತು ಲೈಕ್ ಆಲ್ವೇಸ್ ರಾಬರಿ ಮಾಡ್ತೀವಿ ನಮ್ಮ ಟ್ರಕ್ ತೂರ್ ಬಿಡ್ತೀವಿ ಇವತ್ತು ರಾತ್ರಿ ಇಲ್ಲೇ ಕಳೆಯೋದು ನಾಳೆ ಕದ್ದಿರೋ ಕಾರಿಗೆ ಗತಿ ಕಾಣಿಸೋದು ಆಮೇಲೆ ಡೀಸೆಲ್ ತಂದು ಟ್ರಕ್ ಹಾಕೊಂಡು ಹೋಗ್ತಿರೋದು ಅಷ್ಟೇ ಕಪೋಕಲ್ಪಿತಂ ಸಿನಿಮಾದಲ್ಲಿ ಸುಮಿತ್ರಾ ಗೌಡ ಪ್ರೀತಂ ಮಕ್ಕಿಹಾಳಿ ಅಮೋಘ್ ರಾಜೇಶ್ ಕಣ್ಣೂರ್ ಸಂದೀಪ್ ಮಲಾನಿ ಶಿವರಾಜ್ ಕಕ್ಕೀರ ಗೌರೀಶ್ ಅಕ್ಕಿ ಹಾಗೂ ಇತರರು ಅಭಿನಯಿಸಿದ್ದಾರೆ ಯಾವುದೇ ರೀತಿ ಚಾಲಾಕಿ ಬೇಡ ವಿ ನೋ ಹೌ ಟು ಹ್ಯಾಂಡಲ್ ದಿಸ್ ನಮ್ಮಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ ನಾವ್ ಇಲ್ಲಿ ಇರೋ ತನಕ ನೀವೆಲ್ಲ ನಮ್ ಬಂದಿ ಆಗಿರ್ತೀರಾ ಇಲ್ಲಿ ಬಂದ ನಿಜವಾದ ಉದ್ದೇಶ ಏನಿಮ್ದು ಸವ್ಯಸಾಚಿ ಕ್ರಿಯೇಷನ್ ಸಹಯೋಗದೊಂದಿಗೆ ಅಕ್ಷರ ಪ್ರೊಡಕ್ಷನ್ಸ್ ರವರ ನಿರ್ಮಾಣದಲ್ಲಿ ತಯಾರಾಗಿರುವ ಕಪೋ ಕಲ್ಪಿತಂ ಸಿನಿಮಾವನ್ನು ಗಣಿದೇವ್ ಕಾರ್ಕಳ ರಮೇಶ್ ಚಿಕ್ಕೇಗೌಡ ಹಾಗೂ ಕವಿತಾ ಕನಿಕ ಪೂಜಾರಿ ಇವರು ನಿರ್ಮಾಣ ಮಾಡಿದ್ದಾರೆ ಕಪೋ ಕಲ್ಪಿತಂ ಸಿನಿಮಾಕ್ಕೆ ಗಣಿದೇವ್ ಕಾರ್ಕಳ ಸಂಗೀತ ಸಾಹಿತ್ಯ ಕತೆ ಚಿತ್ರಕತೆ ಹಾಗೂ ಸಂಭಾಷಣೆಯನ್ನು ಬರೆದಿದ್ದಾರೆ ಕರಾವಳಿಯಲ್ಲಿ ಮೂಡುಬಿದ್ರೆಯ ಅಮರಶ್ರೀ ಕಾರ್ಕಳದ ಪ್ಲಾನೆಟ್ ಮಂಗಳೂರಿನ ಭಾರತ್ ಮಾಲ್ ಹಾಗೂ ರಾಮಕಾಂತಿ ಮಣಿಪಾಲದ ಭಾರತ್ ಮಾಲ್ ಹಾಗೂ ಕುಂದಾಪುರದ ಭಾರತ್ ಮಾಲ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡಿದೆ ಜನರೊಂದಿಗೆ ಸಿನಿಮಾ ನೋಡಿದ ಚಿತ್ರತಂಡ ಸಿನಿಮಾದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ನೋಡಿಕೊಂಡು ಬರೋಣ ಮಸ್ತ್ ಖುಷಿ ಅಣ್ಣೆಟ್ಟ ಆಕ್ಟ್ ಮಲ್ತಿನ ಪಿಕ್ಚರ್ ಐಚ ಭಾರಿ ಶೋಕ್ ಬೈದಂಡ್ ಸಾಂಗ್ಸ್ ಚಿತ್ರಕತೆ ಪೂರ ಲಾಯ್ಕ್ ಬೈದಂಡ್ ಮಾತಿರ್ಲ ಬತ್ತು ಥಿಯೇಟರ್ ಬತ್ತದ ತೂದು ಎಂಕ್ಲೇನ ಆಶೀರ್ವಾದ ಮಲ್ಪಡು ಬಂಡದ್ ಕೇಳೊಂದಿಲ್ಲ ಆಲ್ ದ ಬೆಸ್ಟ್ ಗಣಿ ಸರ್ ಎಂಕ್ಲ ನೆಡೊಂಜಿ ಅಭಿನಯ ಮಲ್ದ ಪಂಪ್ನೆಕ್ ಮಸ್ತ್ ಖುಷಿ ಆಗ್ಬೋದು ಗಣಿದೇವ್ ಸರ್ ಒಂದು ಅವಕಾಶ ಕೊಡ್ತೀರಿ ಮಸ್ತ್ ಲಾಯ್ಕ್ ಬೈದು ಸಸ್ಪೆನ್ಸ್ ಆದೊಂದು ಮಾತಿರ್ ತೂಲೆ ಸಪೋರ್ಟ್ ಮಲ್ಪ್ಲೆ ಎಂಕ್ಲೆ ಒಂಜಿ ಹೊಸ ಕಲಾವಿದರಿಗೆ ಒಂಜಿ ನಿಕ್ಲ ಆಶೀರ್ವಾದ ಏಪಲ ಇಪ್ಪಡಿದೆ ಅನ್ಕೇನಂದೆ ಥ್ಯಾಂಕ್ ಯು ನಮಸ್ತೆ ಸರ್ ಓಕೆ ತುಂಬಾ ವರ್ಷಗಳಿಂದ ಬಾಂಬೆಯಲ್ಲಿ ಇದ್ದು ಸಿನಿಮಾದ ಬಗ್ಗೆ ಕಲಿತು ಫಸ್ಟ್ ಟೈಮ್ ಒಂದು ಸಿನಿಮಾನ ಅದು ಕೂಡ ಕನ್ನಡ ಮಾತೃಭಾಷೆಯಲ್ಲೇ ಡೈರೆಕ್ಟ್ ಮಾಡಿದ್ದೀರ ಹೌದು ಈ ಸಿನಿಮಾದ ಅನುಭವಗಳನ್ನು ಸ್ವಲ್ಪ ನಮ್ಮ ಜೊತೆ ನಮ್ಮ ಸಿನಿಲೋಕದ ಪ್ರೇಕ್ಷಕರ ಜೊತೆ ಹಂಚಿಕೊಳ್ಬೋದಾ ಡೆಫಿನೆಟ್ಲಿ ಸರ್ ಸಿನಿಮಾದ ಅನುಭವ ನಾನು ಹೇಳಿಕಿಂತ ಜಾಸ್ತಿ ನೀವು ಹೇಳಬೇಕು ನಮ್ಮ ಪ್ರೇಕ್ಷಕರು ಹೇಳಬೇಕು ಬಿಕಾಸ್ ಅವ್ರ ಫಿಲ್ಮ್ ನೋಡಿದ್ದಾರೆ ಇವತ್ತು ಡೆಫಿನೆಟ್ಲಿ ಆಫ್ಟರ್ ಫಿಲ್ಮ್ ನೋಡಿದ ಮೇಲೆ ಲೈಕ್ ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿನೇ ಬಂದಿದೆ ಬಿಕಾಸ್ ಪ್ರತಿಯೊಬ್ಬರು ಕೂಡ 100% ಕೊಟ್ಟು ಅವ್ರದ್ದು ಪಾತ್ರಗಳನ್ನು 100% ಆಗಿ ನಿಭಾಯಿಸಿದ್ದಾರೆ ಸೊ ಆ್ಯಸ್ ಅ ನಾನು ನನ್ನನ್ನು ಆ್ಯಕ್ಟ್ರೆಸ್ ನೋಡುವಾಗ ಡೆಫಿನೆಟ್ಲಿ ಐ ಹ್ಯಾವ್ ಗಿವಿನ್ 100% ಐ ಒನ್ ಐ ಸೀ ಮೈ ಆ್ಯಸ್ ಅ ಡೈರೆಕ್ಟರ್ ಐ ಥಿಂಕ್ ಐ ಶುಡ್ ಹ್ಯಾವ್ ತುಂಬಾ ಕಲೀಲಿಕ್ಕೆ ಸಿಕ್ಕಿದ್ದೆ ಬಿಕಾಸ್ ಈ ಫಸ್ಟ್ ಫಿಲ್ಮಲ್ಲಿ ಆ್ಯಂಡ್ ಆ್ಯಸ್ ಅ ಡೈರೆಕ್ಟರ್ ಯಸ್ ಆಸ್ ನಾನು 100% ಕೊಟ್ಟು ಕೆಲಸ ಮಾಡಿದ್ದೀನಿ ಈ ಫಿಲ್ಮಲ್ಲಿ ಇವಾಗ ಏನೇ ಇದ್ದರೂ ನೀವು ಮತ್ತು ನಮ್ಮ ಜನತೆ ಮೇಲೆ ಇದೆ ಸೊ ಪ್ರತಿಯೊಬ್ಬರು ಬಂದು ಚಿತ್ರ ನೋಡಬೇಕು ಅನ್ನ ನಮ್ಮ ನ್ಯೂ ಕಮರ್ಸನ್ನು ಪ್ರೋತ್ಸಾಹಿಸಬೇಕು ಶೂಟಿಂಗ್ ಡೇಸ್ ವಾಸ್ ರಿಯಲಿ ಅನ್ಎಕ್ಸ್ಪೆಕ್ಟೆಡ್ ಬಿಕಾಸ್ ಅದು ಅನ್ಫರ್ಗೆಟೇಬಲ್ ಎಕ್ಸ್ಪೀರಿಯೆನ್ಸ್ ಅದು ಶೂಟಿಂಗ್ ಡೇಸಲ್ಲಿ ಲೈಕ್ ಗೊತ್ತೇ ಇಲ್ಲ ಎಲ್ಲಿರ್ತಿದ್ವಿ ಯಾವ ಏನು ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಲೈಕ್ ಎಷ್ಟೋ ದಿನ ಲೈಕ್ ಆ್ಯಕ್ಚುಲಿ ಟು ಬಿ ಫ್ರಾಂಕ್ ಆಂಟಿಗೆ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಲೈಕ್ ಗಿಜಿ ಎಲ್ಲ ಅದೆಲ್ಲ ಕಾಮನ್ ಶೂಟಿಂಗ್ ಡೇಸಲ್ಲಿ ದಟ್ಸ್ ಫೈನ್ ಬಟ್ ಅಪಾರ್ಟ್ ಆಫ್ ದ್ಯಾಟ್ ಎಲ್ಲರೂ ಅವ್ರು 100% ನೀಡಿದ್ದಾರೆ ಡಿಪ್ಲೊಮಾ ಮಾಡಿದ್ದೆ ನಾನು ಆ್ಯಕ್ಟಿಂಗಲ್ಲಿ ಮತ್ತು ಡೈರೆಕ್ಷನಲ್ಲಿ ಸೊ ಅದು ಕಲಿತ ಮೇಲೆ ಇದು ನನ್ನ ಫಸ್ಟ್ ಫಿಲ್ಮ್ ಆಸ್ ಅ ಕಂಪ್ಲೀಟ್ ಡೈರೆಕ್ಷನ್ ಇದಕ್ಕಿಂತ ಮುಂಚೆ ನಾನು ಜಿಷ್ಣುವಲ್ಲಿ ಆಸ್ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತೇನೆ ಅದರ ಎಕ್ಸ್ಪೀರಿಯೆನ್ಸಲ್ಲಿ ಇದು ಇವತ್ತು ಈ ಫಿಲ್ಮ್ ಏನು ಬಂದಿದೆ ಅದನ್ನು ಕಂಪ್ಲೀಟ್ ಮಾಡೋದು ನನ್ನಿಂದ ಸಾಧ್ಯ ಆಯಿತು ಲೈಕ್ ಇವಾಗಲೂ ಕೂಡ ಶಿವರಿಂಗ್ ಆಗ್ತಾ ಇದ್ದೀನಿ ಬಿಕಾಸ್ ನನ್ನನ್ನು ನೋಡಿದಾಗ ಆ್ಯಕ್ಚುಲಿ ಅದು ನಾನೇನು ಅಷ್ಟು 100% ಕೊಟ್ಟಿರೋದು ನನ್ನಿಂದ ಸಾಧ್ಯನಾ ಅಂತ ಬಿಕಾಸ್ ಅದನ್ನು ನಾನು 100% ಕೊಟ್ಟಿದ್ದೀನಿ ಅಂದರೆ ದಟ್ಸ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ನನ್ನ ತಂದೆ ಸೊ ಇವರಿಂದ ಮಾತ್ರ ಇವ್ರ ಸಪೋರ್ಟಿಂದ ಮತ್ತು ಇವರ ಎನ್ಕರೇಜಿಂದ ಮಾತ್ರ ನಾನು ಇವತ್ತು 100% ಕೊಡ್ಲಿಕ್ಕೆ ಸಾಧ್ಯ ಆಗಿದ್ದು ಕೋ ಆರ್ಟಿಸ್ ಬಗ್ಗೆ ಏನು ಹೇಳೋ ಅಂತ ಮಾತೇ ಇಲ್ಲ ಸರ್ ಬಿಕಾಸ್ ಎವ್ರಿ ಒನ್ ಹ್ಯಾಸ್ ಗಿವನ್ ದಿ
100%. ಎಲ್ಲರೂ ಕೂಡ ಅವರು ಕೆಲಸನ ಕಂಪ್ಲೀಟ್ ಆಗಿ ಮಾಡಿದ್ದಾರೆ, 100% ಕೊಟ್ಟಿದ್ದಾರೆ. ಸೊ ಇವಾಗ ಏನಿದೆ, ಜನತೆ ಬರಬೇಕು, ನೋಡಬೇಕು ಆ್ಯಂಡ್ ಹೇಳಬೇಕು ಅವ್ರ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದೀರಾ, ಅದು ಕೂಡ ಹಾರರ್ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದೀರಾ. ಯೂಶ್ವಲಿ ಹೊಸ ಡೈರೆಕ್ಟರ್ಸ್ ಬರಬೇಕಾದ್ರೆ ದೇ ಟೇಕ್ ಅ ಲವ್ ಸ್ಟೋರಿ, ಬಟ್ ಯು ಹ್ಯಾವ್ ಸೆಲೆಕ್ಟೆಡ್ ಅ ಹಾರರ್ ಸ್ಟೋರಿ. ವೈ ಇಸ್ ದಿಸ್? ಬಿಕಾಸ್ ವೆರಿ ಲೆಸ್ ಡೈರೆಕ್ಟರ್ಸ್ ಸೆಲೆಕ್ಟ್ ಟೇಕ್ ದಿಸ್ ರಿಸ್ಕ್. ಇಂಥ ರಿಸ್ಕ್ ಅನ್ನು ತುಂಬ ಕಡಿಮೆ ಡೈರೆಕ್ಟರ್ಸ್ ತಗೊಳ್ತಾರೆ. ಬಿಕಾಸ್ ನಾವು ನೀವು ನೋಡುವಾಗ ಫಿಲ್ಮ್ಸ್ ನೋಡುವಾಗ, ಬಿಕಾಸ್ ಆ್ಯಸ್ ಅ ನಾರ್ಮಲ್ ಎಲ್ಲ ಫಿಲ್ಮ್ಸ್ ಲವ್ ಸ್ಟೋರಿ ಆಗಿರ್ಬೋದು ಆ್ಯಂಡ್ ಕಮರ್ಷಿಯಲ್ ಫಿಲ್ಮ್ಸ್ ಆಗಿ ತುಂಬಾ ಬರ್ತಾ ಇದೆ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಬಿಕಾಸ್ ನಾವು ಟ್ರೆಂಡ್ ನಡೀತಿರೋದು ಸ್ವಲ್ಪ ಹಾರರ್ ಆ್ಯಂಡ್ ಸಸ್ಪೆನ್ಸ್ದಿಂದಾಗಿ. ಸೊ ಅದಕ್ಕೂ ಆ್ಯಸ್ ಅ ಟ್ರೆಂಡಿಂಗ್ ಏನಾಗ್ತದೆ ಅದನ್ನು ಗಮನ ಇಟ್ಕೊಂಡು ನಾವು ಆ್ಯಸ್ ಅ ನಾನು ಆ್ಯಸ್ ಅ ಹಾರರ್ ಸ್ಟೋರಿನ ಚೂಸ್ ಮಾಡಿದ್ದೀನಿ ಸರ್. ನಿಮಗೆ ಹೇಗೆ ಅನಿಸ್ತದೆ? ನನಗೆ ಒಳ್ಳೆ ತುಂಬ ಖುಷಿ ಆಯ್ತಪ್ಪ, ನನಗೆ ತುಂಬ ಖುಷಿ ಆಯಿತು. ನಾನು ನನ್ನ ಯಜಮಾನ್ರೆ ತುಂಬ ನಾನು ಕಷ್ಟಪಟ್ಟೀನಿ, ಕಷ್ಟಪಟ್ಟಿನಿ ನನ್ನ ಮಗಳ ಓದಿಸಿನಿ, ಓಸಿ ಈ ಥರ ತರಬೇಕಾದ್ರೆ ಅವಳೇ ನಮಗೆ ಗಂಡು ಮಗ ಹೆಣ್ಣು ಮಗ ಅವಳೇ ನಮಗೆ ಯಾರು ನಮಗೆ ಸೆಟಪ್ ಸಪ್ಪಟ್ಟಾಗಿ ಯಾರಿಲ್ಲ. ನಮಗೆ ತುಂಬ ಖುಷಿ ಆಯಿತು, ತುಂಬ ಜನಗಳು ಬಂದು ನೋಡಿ ಎಂಜಲ್ ಮಾಡಲಿ. ನಮಸ್ಕಾರ. ಚೆನ್ನಾಗೈತೆ ಮೂವಿ, ತುಂಬ ಚೆನ್ನಾಗೈತೆ. ಅಪ್ಪ ಅಮ್ಮ ಸಪೋರ್ಟ್ ಮಾಡಿ ಹೀಗೆ ಮುಂದೆ ಬಂದಿದ್ದಾಳೆ. ನಾವೆಲ್ಲ ಎನ್ಕರೇಜ್ ಮಾಡ್ತೇವೆ ಅವಳಿಗೆ, ಬಿಡೋದಿಲ್ಲ, ಎಲ್ಲ ನೋಡಬೇಕು. ಪರದೆ ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ, ಬಂದು ನೋಡಲಿ ಪ್ರೇಕ್ಷಕರು, ಚೆನ್ನಾಗಿದೆ ಅಷ್ಟೇ. ಎಲ್ಲರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಪ್ರತಿಯೊಬ್ಬರು ಚಿತ್ರವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ. ಬಿಕಾಸ್ ನೀವು ಬಂದು ನೋಡಿದರೆ ಮಾತ್ರ ನ್ಯೂ ಕಮರ್ಸ್ಗೆ ಎನ್ಕರೇಜ್ ಮಾಡಲಿಕ್ಕೆ ಸಾಧ್ಯ, ನೀವು ಬಂದು ಫಿಲ್ಮ್ ನೋಡಿದರೆ ಮಾತ್ರ ನಮ್ಮಂಥ ನ್ಯೂ ಕಮರ್ಸ್ ಬೆಳಿಲಿಕ್ಕೆ ಸಾಧ್ಯ. ಸೊ ದಯವಿಟ್ಟು ಪ್ರತಿಯೊಬ್ಬರು, ನೀವು ಮತ್ತು ನಿಮ್ಮ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಪ್ರತಿಯೊಬ್ಬರು ಬಂದಿದ್ದು, ಬಿಕಾಸ್ ಇಸ್ ಅ ಫ್ಯಾಮಿಲಿ ಫಿಲ್ಮ್, ನಾಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲ್ಮ್. ಸೊ ಪ್ರತಿಯೊಬ್ಬರು ಫಿಲ್ಮ್ ಬಂದು ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡಿ ನಮ್ಮಂಥ ನ್ಯೂ ಕಮರ್ಸ್ಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಆಯ್ಕೆ ಅಂದರೆ ವಿಷಯ ಏನಂದರೆ, ನಂದೀಗ ಇದರ ಏನಿದೆ ಈ ಚಿತ್ರದ ಮುಂಚೆದ ಒಂದು ಫಿಲ್ಮ್ ಆಗ್ತಾ ಇತ್ತು, ಆ ಫಿಲ್ಮಿನಲ್ಲಿ ನಾನು ಆಲ್ರೆಡಿ ಅದನ್ನೇ ನಾನು ಆಗ್ತಾ ಇದೆ, ಅದರಲ್ಲಿ ನಾನು ಇದ್ದೇನೆ. ಸೊ ಒಂದು ಫಿಲ್ಮನ್ನು ಡೈರೆಕ್ಟ್ ಮಾಡ್ತಿರುವಾಗ ಅಗೇನ್ ಮತ್ತೊಂದು ತಗೊಳ್ಳೋದು ಬೇಡ ನೋಡು, ಅದನಿಗೆ ಯಾರು ಸಾಧ್ಯ ಮಾಡಲಿಕ್ಕೆ ಅಂಥವ್ರಿಗೆ ಕೊಡುವಂತಿರುವಾಗ ನಮ್ಮ ಆ ಚಿತ್ರದ ಅದು ಯಾರಿದ್ದರು ಅಸಿಸ್ಟೆಂಟ್ ಡೈರೆಕ್ಟರ್ ಅವರಲ್ಲಿ ಆ ಶಕ್ತಿ ಇತ್ತು, ಸೊ ಅವ್ರಿಗೆ ಕೊಟ್ಟಿದೆ. ನನಗೆ ತುಂಬಾ ಖುಷಿ ಇದೆ ಅವರು ಇಷ್ಟು ವರ್ಕ್ 100% ಅವ್ರದ್ದು, 100% ಅವ್ರದ್ದು ಏನಿದೆ ವರ್ಕ್ ಅದನ್ನು ಅವರು ಕೊಟ್ಟಿದ್ದಾರೆ. ಅದರದ್ದು ಏನಿದೆ ನೀವೀಗ ಸ್ಕ್ರೀನಲ್ಲಿ ಕೂಡ ನೋಡಿದ್ದೀರಿ, ಇನ್ನು ಮುಂದೆ ಕೂಡ ಅಂಥ ಚಿತ್ರಗಳು ಇನ್ನಷ್ಟು ಇದಾಗಲಿ ಅಂತ ಹೇಳ್ತೇನೆ. ಮಜಭಾರತದಲ್ಲಿ ಹೆಸರು, ಪ್ರಖ್ಯಾತ ಹೆಸರು ಮಾಡಿದ್ದೀರಾ, ಕಾಮಿಡಿ ಆ್ಯಕ್ಟರ್ ಆಗಿ ಜನಮನ್ನಣೆ ಪಡೆದಿದ್ದೀರಾ, ಜನಗಳಿಗೆ ತುಂಬ ಹತ್ತಿರವಾಗಿದ್ದೀರಾ. ಇಂಥ ಕಾಮಿಡಿ ಆ್ಯಕ್ಟರ್ ಸೈಕೋ ಕ್ಯಾರೆಕ್ಟರ್ ಯಾಕೆ ಸೆಲೆಕ್ಟ್ ಆಗ್ತದೆ? ಇಲ್ಲ, ಹೇಗೆ ಸೆಲೆಕ್ಟ್ ಆಗ್ತದೆ? ಮಜಭಾರತಕ್ಕೆ ಹೋಗೋಕ್ಕಿಂತ ಮುಂಚೆನು ಗಣೇಶ್ ದೇವಸ್ಥರ ಜೊತೆ ಒಂದು ಮೂವಿ ವರ್ಕ್ ಮಾಡಿದ್ದೆ, ಅದರಲ್ಲಿ ಒಂದು ಇದೆ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಆ ಟೈಮಲ್ಲೇ ಗಣೇಶ್ ಸರ್ ಯೋಚನೆ ಮಾಡಿದ್ರಂತೆ ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತ, ಆ ಥರದ್ದೊಂದು ಕ್ಯಾರೆಕ್ಟರ್ನ. ಸೊ ಅದನ್ನ ಕಪೋಕಲ್ಪಿತಮಲ್ಲಿ ಕಂಟಿನ್ಯೂ ಮಾಡಿದರು ಆ ಥರದ ಕ್ಯಾರೆಕ್ಟರ್ನ. ಸೊ ಕಂಟಿನ್ಯೂ ಮಾಡಿ ಕಾಲ್ ಮಾಡಿ ಹೇಳಿದರು. ಆವಾಗ ನಾನು ಪ್ರೆಸೆಂಟಾಗಿ ಕಾಮಿಡಿ ಮಾಡ್ತಿದ್ದೆ, ಇಲ್ಲಿ ಬಂದಾದಮೇಲೆ ಇವ್ರು ನಂಗೆ ಕಾಮಿಡಿ ಮಾಡ್ತಿದ್ದಾರೆ ಅಂದ್ಕೊಂಡೆ, ಮೂವಿಗೆ ಕರೆದಿದ್ದಾರೆ ಅಂತ. ಇಲ್ಲಿ ಅದಾದಮೇಲೆ ಸ್ಕ್ರಿಪ್ಟ್ ರೀಡಿಂಗ್ ಮಾಡಿದೆ, ಸ್ಕ್ರಿಪ್ಟ್ ರೀಡಿಂಗ್ ಮಾಡಿದ್ಮೇಲೆ ಒಂದು ಚಾಲೆಂಜಿಂಗ್ ರೋಲ್ ಅನ್ನಿಸ್ತು, ಸೊ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಇತ್ತು. ಸೊ ಪ್ರಿಪರೇಷನ್ ಅದೇ, ರಿಯಲ್ ಲೈಫಲ್ಲಿ ನಾನು ಸ್ವಲ್ಪ ಸೈಕೋಗಿ ಆ್ಯಕ್ಟ್ ಮಾಡ್ತಿದ್ದೆ. ಖಂಡಿತ ಒಳ್ಳೆ ರೀತಿ ಬಂದಿದೆ ಅಂತ ಹೇಳಿದರು, ಒಳ್ಳೆ ಭವಿಷ್ಯ ಇದೆ, ಮುಂದೆ ಆಲ್ ವಿಶಸ್ ಮಾಡ್ತಿದ್ದಾರೆ. ಸುಮಾರು ಜನ ಅದೇ ಸಜೆಷನ್ ಕೊಟ್ಟರು, ಚೆನ್ನಾಗಿ ಮಾಡಿದ್ಯಾ, ಕಂಟಿನ್ಯೂ ಮಾಡಿದ್ದನ್ನೇ. ತುಂಬ ಖುಷಿ ಆಯಿತು ಈ ಒಂದು ಸಿನಿಮಾನ ಅವಕಾಶ ಕೊಟ್ಟಿದ್ದಕ್ಕೆ. ಕಲಾವಿದರನ್ನು ಗುರುತಿಸಿ ಅವ್ರಿಗೊಂದು ಅವಕಾಶ ಕೊಡೋದು ಅದು ದೊಡ್ಡತನ, ಅದನ್ನು ಗಣಿದೇವ್ ಸರ್ ಮತ್ತು ಸುಮಿತ್ರ ಮೇಡಮ್ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ ನಾನು, ಇಡೀ ಟೀಮ್ಗೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆಯೇ ಈ ಒಂದು ಪಾತ್ರ ನನಗೆ ಬಹಳ ಖುಷಿ ಆಯಿತು, ಯಾಕಂದರೆ ಒಂದು ಸೀರಿಯಸ್ಸು ಅಲ್ಲ, ಆಚೆ ಕಾಮಿಡಿ ಅಲ್ಲ, ಒಂಥರ ಮೀಡಿಯಮ್ಮಲ್ಲಿ ಹೋಗ್ತಾ ಇರುತ್ತೆ. ಆ ಪಾತ್ರನ ಒಂದು ತುಂಬ ಖುಷಿಯಿಂದ ನಾನು ಮಾಡಿದ್ದೀನಿ. ಇದಕ್ಕೆಲ್ಲ ಸಪೋರ್ಟ್ ನಮ್ಮ ಟೀಮ್, ಇಡೀ ಟೀಮ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಆ್ಯಕ್ಟಿಂಗ್, ತುಂಬ ಖುಷಿ ಆಯಿತು. ಯಾವುದು, ನಾನು ಫಸ್ಟ್ ಟೈಮ್ ಈ ಒಂದು ಕ್ಯಾರೆಕ್ಟರ್ ಮಾಡೋದು, ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೇನೆ ಆ್ಯಕ್ಚುಲಿ. ಇದರಲ್ಲಿ ಒಂದು ಸಾಫ್ಟಾಗಿ ಒಂದು ರಾಬರಿ ತಂಡದಲ್ಲಿ ಒಬ್ಬ ಮುಗ್ಧ ಅನ್ನಭದ್ರ ಅಂತ, ಒಂದು ಸ್ವಲ್ಪ ಅಷ್ಟೊಂದು ಇದ್ದು ಜೋರಿಲ್ಲ, ಸ್ವಲ್ಪ ಪಾಪದ ಹಾಗೆ. ತುಂಬ ಒಳ್ಳೆಯ ಕ್ಯಾರೆಕ್ಟ್ರ್, ಸ್ಕ್ರೀನ್ ಮೇಲೆ ನೋಡುವಾಗ ತುಂಬ ಒಳ್ಳೆ ರೀತಿ ಮೂಡಿ ಬಂದಿದೆ. ಇನ್ನೂ ಸ್ವಲ್ಪ ವರ್ಕ್ ಮಾಡ್ಬೋದು ಅಂತ ಅನಿಸ್ತದೆ, ಅದು ಯಾರು ಕಲಾವಿದನಿಗಿದ್ದದೆ ಅದು ಇನ್ನೂ ಕೂಡ ತುಂಬ ಮಾಡ್ಬೋದಿತ್ತು ವರ್ಕ್ ಅಂತ. ಬಟ್ ನನಗೆ ಈ ಫಿಲ್ಮಲ್ಲಿ ತುಂಬ ಖುಷಿಯಾಯಿತು, ಯಾಕೆಂದರೆ ಎಲ್ಲ ಹೊಸಬರು, ತುಂಬ ಮಂದಿ ಹೊಸಬರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಗಣಿದೇವ್. ಆ ಹೊಸಬರ ಜೊತೆ ನಾವು ಕೂಡ ಇದ್ದು ಎಲ್ಲವನ್ನು ಒಂದು ಅರಿತು ಮಾಡುವಾಗ ಅದರಲ್ಲಿ ಒಂದು ಫ್ರೆಂಡ್ಶಿಪ್ ಇತ್ತು ಎಲ್ಲ. ಅದರಲ್ಲಿ ಡೈರೆಕ್ಟ್ರು ಕೂಡ ಅವರು ಸಹ, ಅವರದ್ದು ಸಹ ಹೊಸ ಚಿತ್ರ ಗಣಿದೇವ್ ಸರ್ ಅವರು ಹಲವಾರು
ಕಥೆಗಳನ್ನು ಬರೆದಿದ್ದಾರೆ, ಅವರಿಗೆ ಸಹ ಒಂದು ಇಂಥ ಒಂದು ಪ್ಲಾಟ್ಫಾರ್ಮ್ ಫಸ್ಟ್ ಟೈಮ್ ಸಿಗೋದು ಅವರಿಗೆ ಕೂಡ, ಒಂದು ಒಳ್ಳೆಯ ರೀತಿ ಮೂಡಿ ಬಂದಿದೆ, ತುಂಬ ಖುಷಿಯಾಯಿತು ಸರ್. ತುಂಬಾ ಖುಷಿಯಾಗುತ್ತೆ, ಒಂದು ಹೊಸ ಅನುಭವ. ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹೊಸಬ್ರೆ, ಏನೋ ಒಂದು ಪ್ರಯತ್ನ ಮಾಡಿದ್ದೇವೆ. ಸಕ್ಸಸ್ ಅನ್ನೋದು ಅದು ನಮ್ಗೆ ಬಿಟ್ಟಿದ್ದಲ್ಲ, ಅದು ಜನರಿಗೆ ಬಿಟ್ಟಿದ್ದು. ಯಾವುದೇ ಒಂದು ಮೂವಿ ಸಕ್ಸಸ್ ಆಗಬೇಕಾದ್ರೆ ಒಂದು ಜನರು ಇಷ್ಟಪಡಬೇಕು, ಆವಾಗಲೇ ಸಕ್ಸಸ್ ಆಗೋದು. ಸೊ ನನಗೆ ತುಂಬ ನಂಬಿಕೆ ಇದೆ, ಜನರು ಇಷ್ಟಪಡ್ತಾರೆ, ನಮ್ಮನ್ನು ಗೆಲ್ಲಿಸ್ತಾರೆ ಅಂತ. ಇಲ್ಲ ಸರ್, ನಂದು ನನ್ನ ಸ್ಟೂಡೆಂಟ್ ಪ್ರೊಫೆಷನ್ ಈಗ ಸದ್ಯಕ್ಕೆ. ಒಳ್ಳೆಯ ಅನುಭವ ಆಯಿತು, ಅಂದರೆ ಹೊಸ ಟೀಮ್, ನಂದು ಫಸ್ಟ್ ಮೂವಿ ಅಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಗಣಿ ಸರ್ ಮತ್ತು ಸುಮಿತ್ರಾ ಮ್ಯಾಮ್ ನಂಗೆ ಈ ರೋಲ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಮತ್ತು ಏನಂದರೆ ಚಾಲೆಂಜಿಂಗ್ ಆಗಿತ್ತು ರೋಲ್, ಖುಷಿ ಆಯಿತು ನೋಡುವಾಗ. ಅಂದರೆ ನಾನು 100% ನಾನು ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ, ಅದನ್ನು ಜನ ಹೇಗೆ ಸ್ವೀಕರಿಸ್ತಾರೆ ಅದು ನೋಡಬೇಕು. ಯಾವುದೇ ಸಿನಿಮಾ ಆಗಲಿ ಪ್ರೇಕ್ಷಕರು ನಮ್ಮ ಮೇಲೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವು ಅದನ್ನ ರೀಚ್ ಆಗಿದ್ದೀವ ಇಲ್ವಾ ಅನ್ನೋದ್ರ ಮೇಲೆ ನಿಂತ್ಕೊಂಡಿರುತ್ತೆ. ಮತ್ತು ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಪ್ರೇಕ್ಷಕರಿಗೂ ಇದು ಇಷ್ಟ ಆಗುತ್ತೆ ಅಂತ. ಅವ್ರು ನಮ್ಮನ್ನು ಬೆಳೆಸ್ತಾರೆ, ಯಾಕಂದರೆ ನಮ್ಮ ಕನ್ನಡ ಜನ ನಮ್ಗೆ ಗೊತ್ತು, ನ್ಯೂ ಟ್ಯಾಲೆಂಟ್ಸ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಅಂತೇಳಿ. ಹೊಸ ಪ್ರತಿಭೆಗಳ ಸಿನಿಮಾ, ಅದರಿಂದ ಎಲ್ಲರೂ ಪ್ಲೀಸ್ ಥಿಯೇಟರ್ಸ್ಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಕಪೋಕಲ್ಪಿತ, ಕಪೋಕಲ್ಪಿತಂ.